ಸ್ನೇಹಿತರೆ, ಅನ್ನಪೂರ್ಣ ಪಾಕಶಾಲದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ದೀಪಾವಳಿ ಮುಗಿದು ಸ್ವಲ್ಪವೇ ದಿನ ಆಯಿತು. ಹುಣಸಿಕಾಯಿ ಎಲ್ಲ ಕಡೆ ಸಿಗ್ತಾ ಇದೆ. ಇವತ್ತು 1 ಕೆಜಿ ಹುಣಸಿಕಾಯಿ ತೊಗೊಂಡು ಬಂದು ಅದನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಒರೆಸ್ಕೋಬೇಕು, ನೀಟಾಗಿ ಒರೆಸಿ ಒಣ ಒಣ ಮಾಡ್ಕೋಬೇಕು. ತುಂಬ ಒಣದಾಗಿದ್ದರೆ ಆಮೇಲೆ ನಾವು ಹಾಕೋ ತಕ್ಕು ಕೆಡುವುದಿಲ್ಲ, ಅದಕ್ಕಾಗಿ ಒರೆಸ್ತಾ ಇದ್ದೀನಿ. ಹಂಗೆ ಇದು ಸಪ್ಪಗಿದೆ ಮೆಣಸಿನಕಾಯಿ, ಅದಕ್ಕೆ 1 ಕೆಜಿ ತೊಗೊಂಡಿದ್ದೀನಿ. ಖಾರ ನೋಡಿಕೊಂಡು 1.75 ಕೆಜಿ ಹಾಕ್ಬೋದು. ಈಗೆಲ್ಲ ಒರೆಸ್ಕೊಂಡಿದ್ದೀನಿ ನಾನು. ಈಗ ಕ್ಲೀನಾಗಿ ಒರೆಸ್ಕೊಂಡು ಈಗ ಇದರ ನಾರನ್ನು ತೆಗಿಬೇಕು. ಬೀಜ ಗಟ್ಟಿದ್ರೆ ಬೀಜನ ತೆಗಿಬೇಕು, ಇಲ್ಲದೆ ಇದ್ರೆ ತುಂಬ ಎಳೆಯದಿದ್ರೆ ಬೀಜ ನಡೀತದೆ. ಈ ಹುಣಸಿಕಾಯಿ ನೋಡಿದಾಗ ಚಿಕ್ಕಂದಿನ ನೆನಪು ಭಾಳ ಕಾಡ್ತದೆ. ಸ್ಕೂಲಿಗೆ ಹೋಗ್ಬೇಕಾದ್ರೆ ನಾವೆಲ್ಲ ದುಡ್ಡು ಇಸ್ಕೊಂಡು ಅಮ್ಮನ ಕಡೆಯಿಂದ 5 ಪೈಸಕ್ಕೋ 10 ಪೈಸಕ್ಕೋ ಹುಣಸಿಕಾಯಿ ತಗೊಂಡು ತಿಂದ ನೆನಪು ನಿಮಗೂ ಬರ್ಬೋದಲ್ವಾ? ಈಗಿನವ್ರಿಗೆ ಗೊತ್ತಿಲ್ಲ, ನಮ್ಮ ಏಜ್ದವ್ರಿಗೆಲ್ಲರಿಗೂ ನಾವು ಚಿಕ್ಕಂದಿರುವಾಗ ಈ ರೀತಿ ತಗೊಂಡು ತಗೊಂಡು ಉಪ್ಪು ಮನೆಗಿಂದ ಉಪ್ಪು ಹರ್ಪುಡಿ ಕಲಿಸ್ಬಿಟ್ಟು ತಗೊಂಡು ಹೋಗ್ತಿದ್ವಿ. ಈಗ ಅದೇ ನೆನಪು ಬರ್ತದೆ, ಬಟ್ ಈಗ ತೊಕ್ಕ ಹಾಕ್ಬೇಕಾಗ್ಯದ. ಏನೋ ನೆನಪು ಬಂತು. ಈ ಥರ ನಾರೆಲ್ಲ ತೆಗಿತೀನಿ. ನಾರೆಲ್ಲ ತಕ್ಕೊಂಡು ಸ್ವಲ್ಪ ಸಣ್ಣದಾಗಿ ಮುರಿದಿಟ್ಕೋಬೇಕು. ಹಂಗೆ ನಾರು ಬರ್ತಾ ಇರ್ತದೆ, ಆವಾಗ ತೆಗಿತಾ ಇರಬೇಕು. ನಾರು ಬಿಡಬಾರ್ದು, ನಾರು ಬಿಟ್ಟರೆ ಗಂಟಲಲ್ಲಿ ಸಿಗಾಕೊಂಡ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಆದಷ್ಟು ತೆಗಿಬೇಕು. ಈ ರೀತಿ ಎಲ್ಲ ತುಂಡು ಮಾಡಿ ಇಟ್ಕೊಂಡು ಎಲ್ಲ ತುಂಡು ಮಾಡಿ ಇಟ್ಕೊಂಡಿದ್ದೀನಿ ಈ ಥರ. ಈಗ ಇದನ್ನು ಸ್ವಲ್ಪ ಜಜ್ಜಿಬಿಟ್ಟು ಮಿಕ್ಸಿಗೆ ಹಾಕು, ಯಾಕಂದ್ರೆ ಮಿಕ್ಸಿ ಒಳಗೆ ಇಷ್ಟು ದೊಡ್ಡದು ಇದಾಗಲ್ಲ ಸರಿಯಾಗಿ. ಅದಕ್ಕೆ ಒಂದು ಸ್ವಲ್ಪ ಪುಟಾಣಿಗೆ ತೊಗೊಂಡು ಕುಟ್ಟಿ ಈ ಥರ ಮಾಡಿಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿದು ತುಂಬೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಬೌಲಷ್ಟು ಉಪ್ಪು ಇಟ್ಕೊಂಡಿದ್ದೀನಿ. ನಾವು ಪುನಃ ಹುಳಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಹೆಚ್ಚಾದರೆ ಪರವಾಗಿಲ್ಲ, ಕಡಿಮೆ ಆಗಬಾರ್ದು. ಇದಕ್ಕೆ ಮೆಣಸಿನ್ಕಾಯಿನೂ ಅಷ್ಟೇ, ಮತ್ತೆ ಮೆಣಸಿನ್ಕಾಯಿ ಬೇಕಾಗ್ತದೆ, ಅದಕ್ಕಾಗಿ ಮೆಣಸಿನ್ಕಾಯಿ ಇಷ್ಟ ಹಾಕಿರ್ತೀನಿ. ಮೆಂತ್ಯ ಪೌಡ್ರನ್ನ ಮಾಡಿಟ್ಕೊಂಡಿದ್ದೀನಿ. ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡು ಅಲ್ಲಲ್ಲಿ ಬೀಜ ನಾರು ಬಂದದ್ದನ್ನು ತೆಗೆದು ಒಂದು ತಟ್ಟಿಗೆ ತೆಗಿಬೇಕು. ಇದೇ ರೀತಿ ಎಲ್ಲ ಹುಣಸಿಕಾಯಿನೂ ಮಿಕ್ಸಿ ಜಾರಿಗೆ ಹಾಕಿ ಅರ್ಧಂಬರ್ಧ ಈ ಥರ ಮಾಡಿಟ್ಕೊಂಡ್ರೆ ಫುಲ್ಲು, ಆಮೇಲೆ ಮೆಣಸಿನ್ಕಾಯಿ ಜೊತೆಗೆ ಸೇರಿಸ್ಕೊಂಡು ಮಾಡಿದಾಗ ತುಕ್ಕ ಸಣ್ಣಾಗಿ ಚೆನ್ನಾಗಾಗತ್ತೆ. ಈಗಿರೋ ಬೀಜ ನಾರು ಮತ್ತೆ ಎಲ್ಲಿ ಸಿಗುತ್ತೋ ಅದನ್ನು ತೆಗಿತಾ ಇದ್ದೀನಿ. ತುಂಬ ಉದ್ದುದ್ಗಿತ್ತು ಅಂದ್ರೆ ತೆಗಿಲೇಬೇಕು. ಈ ರೀತಿ ತೆಗೆದಾದ್ಮೇಲೆ ಮತ್ತೆ ಜಾರಿಗೆ ಇದನ್ನು ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೊಂಡು ಈಗ ಈ ರೀತಿ ಮುರ್ಕೊಂಡು ಹಾಕ್ಕೊಂಡ್ರೆ ಸಾಕು, ಇಲ್ಲ ಮೊದಲೇ ಹೆಚ್ಚಿಟ್ಕೋಬಹುದು. ನಾನು ಸ್ವಲ್ಪ ಸ್ವಲ್ಪನೇ ಅದು ಇದು ಮಿಶ್ರಣ ಮಾಡಿ ಮಿಕ್ಸಿ ಮಾಡ್ತಾ ಇದ್ದೀನಿ. ಈಗ ಮೆಣಸಿನ್ಕಾಯಿಗೆ ಸ್ವಲ್ಪ ಹುಣಸಿಕಾಯಿದು ಕುಟ್ಟಿದ್ದನ್ನ ಹಾಕೋತಾ ಇದ್ದೀನಿ. ಅದಕ್ಕೆ 1/2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಇಂಗನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಇದೇ ರೀತಿ ಎಲ್ಲಾನು ಮಾಡಿ ಇಟ್ಕೋಬೇಕು ನೋಡ್ರಿ. ಈ ತರ ಸಣ್ಣಗಾಗಿ ತಯಾರಾಗ್ತದ. ಈಗಿದೆಲ್ಲ ಒಂದು ಕಡೆ ಬಾಂಡ್ಲೆಗೆ ಹಾಕಿಟ್ಕೊಂಡು ಈಗ ಈ ಮೆಂತ್ಯ ಪೌಡ್ರನ್ನ ಒಂದು ಗ್ಯಾಸ್ ಮೇಲೆ ಒಂದು ಬಾಂಡ್ಲೆನ ಇಟ್ಟು ಅದರಲ್ಲಿ 200-250 ಗ್ರಾಮ್ನಷ್ಟು ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾದ್ಮೇಲೆ ಅದಕ್ಕೆ ಈ ಮೆಂತ್ಯ ಪೌಡ್ರನ್ನ ಹಾಕ್ತಾ ಇದ್ದೀನಿ 2 ಟೇಬಲ್ ಸ್ಪೂನ್. ಅದಕ್ಕೆ ಅರಶಿನ ಪುಡಿ 1-1.5 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕು ಅನ್ಸುತ್ತೆ ಅಷ್ಟು ಇಂಗನ್ ಹಾಕ್ಬೋದು, 1 ಸ್ಪೂನು 1.5 ಸ್ಪೂನು, ಅದಕ್ಕೆ ಎಷ್ಟು ಬೇಕಾಗುತ್ತೋ ಘಮ ಬರೋ ಹಾಗೆ ನೋಡಿಕೊಂಡು ಹಾಕಿ
ತಣ್ಣಗಾದ್ಮೇಲೆ ಈ ತೊಕ್ಕಲ್ಲಿ ಈ ಎಲ್ಲ ಎಣ್ಣೆನೂ ಕಲಸಬೇಕು. ಖಾರ ಹುರಿಯತ್ತೇನು, ಈ ರೀತಿ ಎಣ್ಣೆ ಎಲ್ಲ ಹಾಕ್ಕೊಂಡು ಕಲಸಿ ಒಂದು ಗ್ಲಾಸ್ ಜಾರಿಗೆ ಹಾಕಿ ಗಟ್ಟಿ ಮುಚ್ಚಳ ಹಾಕಿ ಇಡಬೇಕು. ಅಂದರೆ ತೊಕ್ಕು ಯಾವಾಗ ಬೇಕಾದರೂ ತಕ್ಕೊಂಡು ಅದಕ್ಕೆ ನಾವು ಬೇರೆ ಬೇರೆ ವಿಧದಲ್ಲಿ ರೆಡಿ ಮಾಡ್ಬೋದು. ಈ ರೀತಿ ಬಾಟ್ಲ್ಗಳು ದೊಡ್ಡದಿದ್ರೆ ದೊಡ್ಡದಲ್ಲಿ ಹಾಕಿ ಗ್ಲಾಸ್ ಜಾರಲ್ಲಿ ಹಾಕಿ ಟೈಟ್ ಆಗಿ ಮುಚ್ಚಳ ಹಾಕಿ ಇಡಬೇಕು. ಸ್ವಲ್ಪ ಬಾಟ್ಲು ತುಂಬೋಕ್ಕಿಂತ ಮುಂಚೆ ಬಿಟ್ಬಿಡ್ಬೇಕು, ಅತಿಯಾಗಿ ತುಂಬಾರ್ದು. ಯಾಕಂದರೆ ಮೇಲಿಂದು ಮುಚ್ಚಳ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಅದರಿಂದನೂ ಕೆಡಬಹುದು. ಆದ್ದರಿಂದ ಅಷ್ಟು ಕಡಿಮೆ ಇಟ್ಟು ಒಂದು ಬಟ್ಟೆ ಅಥವಾ ಪ್ಲಾಸ್ಟಿಕ್ ಪೀಸನ್ನು ಹಾಕಿ ಕಟ್ಟಬೇಕು ಅಥವಾ ಮುಚ್ಚಳ ಹಾಕಬೇಕು. ಮೊದಲೆಲ್ಲ ಬರಣಿಯಲ್ಲಿ ಹಾಕಿಡ್ತಿದ್ವಿ, ಈಗ ಗ್ಲಾಸ್ ಜಾರು ಈ ಥರ ತಗೊಂಡು ಹಾಕ್ತಾ ಇದ್ದೀವಿ. ಈಗ ಇದನ್ನು ಎಲ್ಲ ತೆಗೆದು ಫ್ರಿಡ್ಜಲ್ಲಿ ಇಟ್ಟರೆ ತುಂಬ ದಿನ ಬಾಳಿಕೆ ಬರ್ತದೆ. ಆಗಾಗ ಕೈ ಆಡಿಸ್ತಾ ಇರಬೇಕು, ಆಗಾಗ ತೆಗೆದು ಹೊರಗಡೆ ಸ್ಪೂನಿಂದ ಕೈ ಆಡಿಸಿ ಮತ್ತೆ ಬಾಟ್ಲ್ ಹಾಕಿ ಇಡಬೇಕು. ಇದನ್ನು ತುಂಬ ದಿನ ಇಟ್ಕೊಂಡು ತಿನ್ಬೋದು, ವರ್ಷಾನುಗಟ್ಟಲೆ ಕೂಡ ಇಡ್ತಾರೆ. ಬಟ್ ಒಂದು 6 ತಿಂಗಳಂತೂ ಚೆನ್ನಾಗಿರ್ಬೋದು. ಈ ರೀತಿ ಮಾಡಿ ಎಲ್ಲ ಬಾಟ್ಲ್ ಇದು ಬಾಯಿನ ಒರೆಸಿ ನೀಟಾಗಿ ಹಾಕಿ ಇಡಬೇಕು. ಒಂದು ಪೇಪರ್ನ ಹಾಕಿಟ್ಟು ಆಮೇಲೆ ಮುಚ್ಚಳ ಹಾಕಬೇಕು. ತಪ್ಪು ರೆಡಿ ಆಯಿತು. ನಾ ಮಾಡಿರೋ ತಪ್ಪು ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ನೀವು ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಹಾಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ